ಡಾಕ್ಟ್ರೆ, ರಮಾ ಹೇಗಿದ್ದಾರೆ? ರಮಾ ಅವರು ಇದ್ದಕ್ಕಿದ್ದಾಗೆ ಕುಸ್ತು ಬಿದ್ಬಿಟ್ರಂತೆ, ಯಾಕೆ ಹೀಗಾಯ್ತು? ಅವ್ರ ಕಂಡೀಷನ್ನು ತುಂಬಾ ಕ್ರಿಟಿಕಲ್ ಆಗಿದೆ. ಬಹುಶಃ ಅವ್ರ ತಲೆಯಲ್ಲಿ ಮತ್ತೆ ವಾಟರ್ ಫಾರ್ಮ್ ಆಗಿದೆ ಅನ್ಸತ್ತೆ. ಇವಾಗ ಅವರಿರೋ ಪರಿಸ್ಥಿತಿಯಲ್ಲಿ ಹೀಗಾಗಬಾರ್ದಾಗಿತ್ತು. ಒಂದು ರಿಪೋರ್ಟಿಗೆ ವೇಟ್ ಮಾಡ್ತಾ ಇದ್ದೀನಿ. ಅದೇನಾದರೂ ನೆಗೆಟಿವ್ ಬಂದರೆ ಇಮಿಡಿಯೇಟ್ ಆಪರೇಟ್ ಮಾಡಬೇಕಾಗತ್ತೆ. ಡಾಕ್ಟ್ರೇ, ನಿಮ್ಗೆ ಏನು ಸರಿ ಅನಿಸುತ್ತೋ ಹಾಗೆ ಮಾಡಿ. ಒಟ್ಟಿನಲ್ಲಿ ಕ್ರಮ ಉಳಿಯೋದು ಮುಖ್ಯ. ಡೋಂಟ್ ವರಿ, ಮೊದಲು ರಿಪೋರ್ಟ್ ಬರಲಿ ಇರಿ. ಏನೂ ತೊಂದರೆ ಇಲ್ಲ ಅಂತಾದರೆ ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ. ಹೋಪ್ ಫಾರ್ ದ ಬೆಸ್ಟ್. ಜ್ಯೋತಿ, ರಮ ಚೆನ್ನಾಗೇ ಇದ್ಲಮ್ಮ. ಆ ಪಾಪಿಗೆ ಶಿಕ್ಷೆ ಆಗತ್ತೆ ಇವತ್ತು ಅಂತ ಖುಷಿಯಾಗಿದ್ಲು. ಅವಳೆಲ್ಲ ಮುಗೀತು ಅನ್ಕೊಳ್ಳೋವಾಗ್ಲೇ ಹೀಗಾಗೋಯ್ತಲ್ಲಮ್ಮ. ಅಮ್ಮ ಹೆದರ್ಕೋಬೇಡಿ, ಅಮ್ಮನ್ಗೇನೂ ಆಗಲ್ಲ. ಅಮ್ಮ, ಮೂರ್ತಿ ಅಂಕಲ್ ಎಲ್ಲಿ, ಒಳಗಿದ್ದಾರಾ? ಇಲ್ಲಮ್ಮ, ರಮನ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರು. ಅಮ್ಮ, ಮಕ್ಕಳಲ್ಲಿ ಕಾಣ್ತಿಲ್ಲ. ರಿಯಾ ಮನೇಲಿ ಇರಕ್ ಹೇಳಿದ್ದೀನಿ. ಪಾಪ, ಅವರು ತುಂಬಾ ಹೆದರ್ಬಿಟ್ಟಿದ್ದಾರೆ. ಅಂಕಲ್ ಯಾಕೋ ಫೋನ್ ಎತ್ತುತ್ತಾ ಇಲ್ಲ. ಅರುಣಾ, ಸುಮ್ಮನೆ ಇದೀಯಾ? ಏನು ಮಾತಾಡ್ತಾನೆ ಇಲ್ಲ, ಯಾಕೇನಾಯ್ತು? ಪೂರ್ಣಿ, ಮದುವೆ ಕ್ಯಾನ್ಸಲ್ ಆಯ್ತು. ನಾನು ಮತ್ತೆ ನಾನಿ ಮೂರ್ತಿ ಸರ್ನ ರೆಡಿ ಮಾಡ್ತಾ ಇದ್ವಿ. ಅವ್ರಿಗೆ ಒಂದು ಫೋನ್ ಬಂತು, ಎಲ್ಲ ನಾಶ ಆಗೋಯ್ತು. ಅರುಣಾ, ಮೂರ್ತಿ ಅವ್ರಿಗೆ ಯಾರು ಫೋನ್ ಮಾಡಿದ್ರು? ಏನ್ ವಿಷಯ? ಮದ್ವೆ ಯಾಕೆ ಕ್ಯಾನ್ಸಲ್ ಆಯ್ತು ಪ್ಲೀಸ್ ಹೇಳು. ಮದ್ವೆ ಹೆಣ್ಣು ಬರೋದಿಲ್ಲ ಅಂತ ಗೊತ್ತಾಯ್ತು. ಹೆಣ್ಣೆ ಇಲ್ಲ ಅಂದ್ಮೇಲೆ ಮದ್ವೆ ನಡೆಯಲ್ವಲ್ಲ, ಅದಕ್ಕೆ ಕ್ಯಾನ್ಸಲ್ ಆಯ್ತು. ರಮಾ ಆಂಟಿ ಮತ್ತೆ ಮದ್ವೆ ಆಗಲ್ಲ ಅಂದ್ಬಿಟ್ರ? ಅವ್ರ ಆರೋಗ್ಯ ಮತ್ತೆ ಹದಗೆಟ್ಟಿದೆ ಪೂರ್ಣಿ. ಇದ್ದಕ್ಕಿದ್ದಾಗೆ ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರಂತೆ. ಫೋನ್ ಬಂದಿದ ತಕ್ಷಣ ಮೂರ್ತಿ ಸರ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೊರಟು ಬಿಟ್ರು. ಅರುಣಾ, ಈಗ ಜ್ಯೋತಿ ಎಲ್ಲಿದ್ದಾಳೆ? ಅವಳಿಗೆ ಈ ವಿಷಯ ಗೊತ್ತಾ? ಜ್ಯೋತಿಗೆ ಗೊತ್ತಿದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ಪೂರ್ಣಿ.
ಅವಳು ಕೋರ್ಟಿಂದ ನೇರವಾಗಿ ಮದುವೆ ಜಾಗಕ್ಕೆ ಬರಬೇಕಾಗಿತ್ತು. ಈಗ ಅವಳಿಗೆ ಈ ವಿಷಯ ಗೊತ್ತಾದ್ರೆ ಏನಾಗುತ್ತೋ ಏನೋ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಹಾಗಂತ ನಾವ್ ಯೋಚನೆ ಮಾಡ್ತಾ ಸುಮ್ನೆ ಇದ್ರೆ ಏನು ಪ್ರಯೋಜನ ಇಲ್ಲ ಅರುಣ. ಇರು, ನಾನೇ ಜ್ಯೋತಿಗೆ ಫೋನ್ ಮಾಡ್ತೀನಿ. ಜ್ಯೋತಿ, ಏನಾಯ್ತಮ್ಮ? ಅಮ್ಮ, ಮೂರ್ತಿ ಅಂಕಲ್ಗೆ ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದೀನಿ, ರಿಸೀವೇ ಮಾಡ್ತಿಲ್ಲ. ಯಾಕೆ ಅಂತ ಅರ್ಥನೇ ಆಗ್ತಿಲ್ಲಮ್ಮ. ಅಮ್ಮ, ಪೂರ್ಣಿಮಾ ಫೋನ್ ಮಾಡ್ತಿದ್ದಾಳೆ. ಏನು ಅಂತ ವಿಚಾರಿಸು. ಹಲೋ ಜ್ಯೋತಿ, ಈಗಷ್ಟೇ ನನ್ಗೆ ಅರುಣ್ ಕಡೆಯಿಂದ ವಿಷಯ ಗೊತ್ತಾಯ್ತು. ಎಲ್ಲಿದ್ಯಾ ನೀನು? ನನ್ ಮನೇಲಿದ್ದೀನಿ ಪೂರ್ಣಿಮಾ. ಮೂರ್ತಿ ಅಂಕಲು ಆಗ್ಲಿಂದ ಕಾಲ್ ರಿಸೀವ್ ಮಾಡ್ತಿಲ್ಲ. ಅಯ್ಯೋಯ್ಯೋ, ಹೌದಾ? ಹೌದು ಪೂರ್ಣಿಮಾ. ಅಮ್ಮ ಹೇಗಿದ್ದಾಳೋ ಏನೋ ನನಗೊಂದು ಗೊತ್ತಾಗ್ತಿಲ್ಲ. ಜ್ಯೋತಿ ಪ್ಲೀಸ್ ಅಳ್ಬೇಡ. ರಮಾ ಆಂಟಿಗೆ ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಸುಮ್ನೆ ಏನೇನೋ ಯೋಚನೆ ಮಾಡಿ ಭಯ ಪಡ್ಬೇಡ. ನೇರವಾಗಿ ಹಾಸ್ಪಿಟಲ್ಗೆ ಹೋಗಿ ವಿಷಯ ಏನು ಅಂತ ನೋಡು. ಹೇಗ್ ಹೋಗ್ಲಿ ಪೂರ್ಣಿಮಾ? ಅಮ್ಮನ್ನ ಮೂರ್ತಿ ಅಂಕಲು ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ತಿಳ್ಕೊಳ್ಳೋಣ ಅಂದ್ರೆ ಮೂರ್ತಿ ಅಂಕಲು ಫೋನೇ ಪಿಕ್ ಮಾಡ್ತಿಲ್ಲ. ಅಷ್ಟೇ ತಾನೆ, ಅರುಣ್ ಗೊತ್ತಿರುತ್ತೆ. ಅವನ್ ಜೊತೆ ಹೋಗಿ ನೋಡ್ಕೊಂಡು ಬರ್ತೀನಿ. ಪ್ಲೀಸ್ ಅಳ್ಬೇಡ ಜ್ಯೋತಿ, ಧೈರ್ಯವಾಗಿರು. ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ಮರಿಬೇಡ, ನಾಳೆ ಕೋರ್ಟ್ ಇದೆ, ನೀನ್ ಅದಕ್ಕೆ ರೆಡಿಯಾಗು. ರೆಡಿ ಆಗೋದು ಏನು ಇಲ್ಲ ಪೂರ್ಣಿಮಾ, ನಾಳೆ ಇರೋದು ಜಡ್ಜ್ಮೆಂಟ್. ಬೇಕಾದೆಲ್ಲ ಕೆಲಸನ ನಾನ್ ಮಾಡಿ ಮುಗಿಸಿದ್ದೀನಿ. ಜಡ್ಜ್ಮೆಂಟ್ ಬಂದ್ಮೇಲೆ ಪತ್ರಕರ್ತರು ಸುಮ್ನೆ ಇರ್ತಾರ? ನಿನ್ನ ಹತ್ರ ಓಡ್ ಬರ್ತಾರೆ. ಮಗಳೇ ತಂದೆನ ಜೈಲಿಗೆ ಕಳಿಸ್ಬಹುದಾ ಅಂತ ನಾನಾ ರೀತಿ ಪ್ರಶ್ನೆ ಕೇಳ್ತಾರೆ. ಅದಕ್ಕೇನು ಉತ್ತರ ಕೊಡ್ಬೇಕು ಅಂತ ಪ್ರಿಪೇರ್ ಆಗು. ತಾಯಿ ಮದುವೆ ಮಗಳು ಮಾಡಿದ್ಲು ಅನ್ನೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಈ ವಿಷಯದ ಬಗ್ಗೆ ಪ್ರಶ್ನೆಗಳು ಹುಟ್ಕೊಳತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮಂಗೆ ಏನಾಗುತ್ತೋ ಅಂತ ನಂಗೆ ಭಯ ಕಾಡ್ತಿದೆ ಪೂರ್ಣಿಮಾ. ಅವಳು ಬೇಗ ಹುಷಾರಾಗಿ ಮದುವೆಗೆ ರೆಡಿ ಆದರೆ ಅಷ್ಟೇ ಸಾಕು. ಡೋಂಟ್ ವರಿ ಜ್ಯೋತಿ, ಎಲ್ಲ ನೀನ್ ಅಂದ್ಕೊಂಡ ಹಾಗೆ ಆಗುತ್ತೆ. ಇನ್ನು ನಾಳೆವರೆಗೂ ಟೈಮ್ ಇದೆಯಲ್ಲ, ಯೋಚನೆ ಮಾಡಬೇಡ. ಈಗಲೇ ಅರುಣ್ನ ಹಾಸ್ಪಿಟಲಿಗೆ ಕಳಿಸ್ತೀನಿ, ಅವನೇ ನಿನ್ಗೆ ಎಲ್ಲ ವಿಷಯನ ಅಪ್ಡೇಟ್ ಮಾಡ್ತಾನೆ. ಬಾಯ್ ಜ್ಯೋತಿ. ಸರ್, ಹಾಯ್ ಅರುಣ, ನೀನ್ ಯಾವಾಗ ಬಂದೆ? ಈಗ ತಾನೇ ಬಂದೆ ಸರ್. ಹಾಸ್ಪಿಟ್ಲಲ್ಲಿ ನೀವು ಕಾಣಿಸ್ಲಿಲ್ಲ. ಯಾರೋ ವಾರ್ಡ್ ಬಾಯ್ ನೀವು ಕಾರಲ್ಲಿದ್ದೀರಾ ಅಂತ ಹೇಳ್ದ, ಅದಕ್ಕೆ ಇಲ್ಲಿಗೆ ಬಂದೆ. ಯಾಕೆ ಸರ್ ಕಾರಲ್ಲೇ ಮಲಗಿದ್ದೀರಾ? ಯಾಕೋ ತುಂಬ ತಲೆನೋಯ್ತಿತ್ತು, ಒಂದೆರಡು ನಿಮಿಷ ಮಲಗೋಣ ಅಂತ ಕಾರಿಗೆ ಬಂದೆ. ಈಗ ಹೇಗಿದೆ ಸರ್ ನೋವು? ಹಾಂ, ಪರವಾಗಿಲ್ಲ, ಎಷ್ಟೋ ಕಮ್ಮಿ ಆಗಿದೆ. ಸರ್, ರಮಾ ಅವರು ಹೇಗಿದ್ದಾರೆ? ಬಹುಶಃ ನನಗೆ ಮದುವೆ ಆಗೋ ಭಾಗ್ಯನೇ ಇಲ್ಲ ಅನ್ಸುತ್ತೆ.
ಆದಷ್ಟು ಬೇಗ ಈ ಡ್ರೆಸ್ ತೆಗೆದು ಯೂನಿಫಾರ್ಮ್ ಹಾಕೊಂಡು ಬರಬೇಕು. ಯಾಕೆ ಅಂದರೆ ನನ್ನ ಮದುವೆ ಆಗೋದು ಅಸಾಧ್ಯ. ಈ ಡ್ರೆಸ್ಸಲ್ಲಿರೋದಕ್ಕೆ ಒಂಥರ ಹಿಂಸೆ ಆಗ್ತಿದೆ. ಸರ್, ಯಾರ್ದು ಫೋನು? ಜ್ಯೋತಿದು. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ರಿಸೀವ್ ಮಾಡಿ. ಏನು ಅಂತ ಹೇಳಿ. ರಮಾ ಉಳಿಯೋದು ಅನುಮಾನ ಅಂತ ಹೇಗೆ ಹೇಳಿ ಅರುಣಾ?